ನಮಸ್ತೆ ವೀಕ್ಷಕರೇ ದಿ ಗ್ರೇಟ್ ಕಿಚನ್ಗೆ ಸ್ವಾಗತ ನಾನಿವತ್ತು ವೆರಿ ಕಾಮನ್ ಆಗಿರೋ ಸೌತ್ ರೆಸಿಪಿ ಜೊತೆ ಬಂದೀನಿ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇವತ್ತು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗ್ತಾವೋ ತೋರಿಸ್ತೇನೆ ನೋಡಿರಿ ಇದಕ್ಕೆ ಮೇನ್ ಬೇಕಾಗಿದ್ದು ಮಾವಿನಕಾಯಿ ಸ್ವಲ್ಪ ಹುಳಿ ಕಡಿಮೆ ಇರೋ ಮಾವಿನಕಾಯಿ ತೋರಿ ಒಂದು ಚಿಟಿಕೆ ಹಿಂಗು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಒಣ ಮೆಣಸಿನಕಾಯಿ ಮತ್ತು ಕೊತ್ತಂಬ್ರಿ ಶೇಂಗಾಕಾಳು ಕರಿಬೇವು ಮತ್ತು ಈರುಳ್ಳಿ ಇಷ್ಟು ಸಾಮಾನು ಬೇಕಾಗ್ತವೆ ಕ್ವಾಂಟಿಟಿ ಇಷ್ಟ ಅಷ್ಟ ಬೇಕು ಅಂತೇನಿಲ್ಲ ನೋಡಿ ಹಾಕ್ಕೋರಿ ನಡೀತತಿ ಫಸ್ಟು ಒಂದು ತುರ್ಮಣಿಲೆ ಮಾವಿನಕಾಯಿನ ತುರ್ಕೊಂಬಿಡ್ರಿ ಹಾಫ್ ಕಪ್ ಆಗುವಷ್ಟಾದ್ರೂ ಸಾಕಿದೆ ಫಸ್ಟು ಒಂದು ಬಾಂಡ್ಲಿಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋರಿ ಎಣ್ಣೆ ಕಾದ್ಮೇಲೆ ಒಂದು ಚಿಟಕಿಯಷ್ಟು ಹೀಗೆ ಹಾಕೋರಿ ಈಗಿದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸ್ವಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಕಡಲೆ ಕಡಲೆಬೇಳೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋರಿ ಈಗಿದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜ ಮತ್ತು ಒಣ ಮೆಣಸಿಕಾಯಿ ಮತ್ತು ಕರಿಬೇವು ಇಷ್ಟು ಹಾಕ್ಕೊಂಡು ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೋರಿ ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊರಿ ಒಂದು ಅರ್ಧ ಕಪ್ ಈರುಳ್ಳಿ ತೊಗೊಂಡೆರಿ ನಾನು ಈರುಳ್ಳಿ ಫ್ರೈ ಆದಮೇಲೆ ತುರಿದು ಇಟ್ಕೊಂಡಿರ್ತೇವಲ್ಲ ಮಾವಿನಕಾಯಿನ ಸೇರಿಸ್ಕೊರಿ ಮತ್ತು ಒಂದರಿಂದ ಎರಡು ನಿಮಿಷ ಅದರ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊರಿ ಮಾವಿನಕಾಯಿ ಎಲ್ಲ ಮೇಲೆ ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ರೆ ಹಾಕೋರಿ ಮಾವಿನಕಾಯಿ ಹುಳಿ ಸ್ವಲ್ಪ ಕಡಿಮೆ ಆಗ್ಬೇಕಂದ್ರೆ ಸಕ್ರೆ ಸೇರಿಸ್ಕೋಬೇಕು ನೀವು ಈಗ ಹಂಗೆ ಸ್ವಲ್ಪ ಕೈಯಾರ್ಸ್ಕೊಂಡು ಮಾಡಿ ಇಟ್ಕೊಂಡಿರ್ತವಲ್ಲ ಆ ರೈಸ್ನ ಇವಾಗ ಸೇರಿಸ್ಕೊಂಡ್ಬಿಡ್ರಿ ಮತ್ತೆ ಲಾಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋರಿ ಮತ್ತು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗ್ತೈತಿ ನೋಡಿದ್ರೆಲ್ಲ ವೀಕ್ಷಕರೇ ಎಷ್ಟು ಈಸಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಬೋದು ಚಿತ್ರಾನ್ನ ನಾರ್ಮಲಿ ನಾವೆಲ್ಲರೂ ಮಾಡೇ ಮಾಡಿರ್ತೇವಿ ಬಟ್ ಮಾವಿನಕಾಯಿ ಸೀಸನ್ದಾಗ ಈ ಟೈಪು ಮಾಡ್ಕೊರಿ ರುಚಿ ಇದು ಟೇಸ್ಟ್ ಸ್ವಲ್ಪ ಚೇಂಜ್ ಇರ್ತೈತಿ ಇವತ್ತಿನ ವಿಡಿಯೋ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಹೊಸ ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ಲೇಕ ಕ್ಲಿಕ್ ಮಾಡಿರಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ ನಮಸ್ತೆ